ಎಂಎಲ್ಎ ಮಾಡಾಳ್ ವಿರೂಪಾಕ್ಷಪ್ಪ ಅಜ್ಞಾತ ಸ್ಥಳದಲ್ಲಿರುವಂತಹ ಮಾಡಾಳ್ ಬಗ್ಗೆ ಸುಳಿವು ಏನಾದರೂ ಸಿಕ್ಕಿದ್ಯಾ? ಈಗಾಗಲೇ ಯಾವುದೇ ಕ್ಷಣದಲ್ಲಾದರೂ ಎಂಎಲ್ಎ ಮಾಡಾಳ್ ವಿರೂಪಾಕ್ಷಪ್ಪ ಅವರು ಅರೆಸ್ಟ್ ಆಗಬಹುದು ಅಂತ ಹೇಳಲಾಗ್ತಾ ಇತ್ತು. ಆದರೆ ಎಫ್ಐಆರ್ ದಾಖಲಾಗಿ ಮೂರು ದಿನ ಆದರೂ ಕೂಡ ಯಾವುದೇ ರೀತಿಯ ಸುಳಿವು ಇಲ್ಲ. ಅಜ್ಞಾತ ಸ್ಥಳದಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪ ಇದ್ದಾರೆ. ಪ್ರಶಾಂತ್ ಭ್ರಷ್ಟಾಚಾರ ಕೇಸ್ನಲ್ಲಿ ಏವನ್ ಆರೋಪಿಯಾಗಿದ್ದಾರೆ ಎಂಎಲ್ಎ ಮಾಡಾಳ್ ವಿರೂಪಾಕ್ಷಪ್ಪ ಅವರು. ಈಗ ಲೋಕಾಯುಕ್ತ ವಿಚಾರಣೆಗೂ ಕೂಡ ರೆಡಿಯನ್ನ ಮಾಡ್ಕೋತಾ ಇದೆ. ಪ್ರಶ್ನಾವಳಿಯನ್ನ ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ಸಿದ್ಧಪಡಿಸಿಕೊಂಡಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ತನಿಖಾಧಿಕಾರಿಗಳಿಂದ ಸುಮಾರು 50ಕ್ಕೂ ಹೆಚ್ಚು ಪ್ರಶ್ನೆಗಳು ಈಗ ರೆಡಿ ಆಗಿದೆ. ಪ್ರಶಾಂತ್ ಮಾಡಾಳ್ ಭ್ರಷ್ಟಾಚಾರ ಪ್ರಕರಣ ಕೇಸ್ನಲ್ಲಿ ಏವನ್ ಆರೋಪಿಯಾಗಿದ್ದಾರೆ. ಎಂಎಲ್ಎ ಚುನಾವಣೆ ಹೊತ್ತಿನಲ್ಲಿ ಶಾಸಕರ ಭ್ರಷ್ಟಾಚಾರ ಇಲ್ಲಿ ಬಯಲಾಗಿದೆ. ಮಾಡಾಳ್ ಕೇಸ್ನಿಂದ ಬಿಜೆಪಿ ನಾಯಕರು ತೀವ್ರ ಮುಜುಗರವನ್ನು ಅನುಭವಿಸ್ತಾ ಇದ್ದಾರೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಹೇಳಿ ಹೈಕಮಾಂಡ್ ಕೂಡ ಸೂಚನೆಯನ್ನ ನೀಡಿದೆಯಂತೆ. ಮಾಧ್ಯಮಗಳಿಗೆ ಹೇಳಿಕೆ ನೀಡದಂತೆಯೂ ಮಾಡಾಳ್ಗೆ ಕಟ್ಟಾಜ್ಞೆಯನ್ನ ಹೊರಡಿಸಲಾಗಿದೆ. ಪಕ್ಷದಿಂದಲೂ ಕೂಡ ಮಾಡಾಳ್ಗೆ ಗೇಟ್ ಪಾಸ್ ನೀಡೋ ಬಗ್ಗೆ ಚಿಂತನೆಯನ್ನ ನಡೆಸಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗಿದೆ. ಸಂಕಷ್ಟಕ್ಕೆ ಸಿಲುಕಿದ ಚನ್ನಗಿರಿಯ ಬಿಜೆಪಿ ಎಂಎಲ್ಎ ವಿರೂಪಾಕ್ಷಪ್ಪ ಅವರು, ಮಾಡಾಳ್ ವಿರೂಪಾಕ್ಷಪ್ಪ ಅವರು ಅರೆಸ್ಟ್ ಆಗುವ ಸಾಧ್ಯತೆ ಇದೆ. ಅಜ್ಞಾತ ಸ್ಥಳದಲ್ಲಿದ್ದಾರೆ, ಎಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಇನ್ನೂ ಕೂಡ ಗೊತ್ತಿಲ್ಲ. ಈಗಾಗಲೇ ಅವರ ಮಗ ಭ್ರಷ್ಟಾಚಾರ ಪ್ರಕರಣದಲ್ಲಿ ಸಿಕ್ಕಿಬಿದ್ದಿದ್ರು. ಈ ನಿಟ್ಟಿನಲ್ಲಿ ಇದೀಗ ಮಾಡಾಳ್ ವಿರೂಪಾಕ್ಷಪ್ಪ ಅವರನ್ನ ಅರೆಸ್ಟ್ ಮಾಡುವ ಸಾಧ್ಯತೆ ಇದೆ. ಆದರೆ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸುಳಿವು ಸಿಕ್ಕಿಲ್ಲ. ಎಫ್ಐಆರ್ ದಾಖಲಾಗಿ ಮೂರು ದಿನಗಳಾದರೂ ಕೂಡ ಮಾಡಾಳ್ ವಿರೂಪಾಕ್ಷಪ್ಪ ಅವರ ಬಗ್ಗೆ ಯಾವುದೇ ರೀತಿಯ ಸುಳಿವು ಇಲ್ಲದೇ ಇರೋದು ಇಲ್ಲಿ ಗಮನಿಸಬಹುದು. ಇನ್ನು ಪಕ್ಷದಿಂದಲೂ ಕೂಡ ಅವರಿಗೆ ಗೇಟ್ ಪಾಸನ್ನು ನೀಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ಕಡೆ ಯಾವುದೇ ರೀತಿ ಹೇಳಿಕೆಗಳನ್ನು ಕೊಡಬಾರ್ದು ಅಂತ ಕೂಡ ಈಗಾಗಲೇ ಕಟ್ಟಾಜ್ಞೆಯನ್ನು ಹೊರಡಿಸಲಾಗಿರುವಂಥದ್ದು. ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸುಳಿವು ಇಲ್ಲ. ಇನ್ನು ವಿಚಾರಣೆ ನಡೆಸುವುದಕ್ಕೆ ಸಂಬಂಧಪಟ್ಟಂತೆ ಸುಮಾರು 50 ಪ್ರಶ್ನೆಗಳನ್ನು ಕೂಡ ಲೋಕಾಯುಕ್ತ ತನಿಖಾಧಿಕಾರಿಗಳು ಈಗಾಗಲೇ ಸಿದ್ಧಪಡಿಸಿಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವತ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಅಶ್ವತ್. ಈಗ ಗಮನಿಸ್ಬೋದು, ಎಫ್ಐಆರ್ ಆಗಿ ಮೂರು ದಿನಗಳಾಗಿದೆ, ಎಲ್ಲೂ ಇದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸುಳಿವು ಇಲ್ಲ. ಸೊ ಏನು ಅಪ್ಡೇಟ್ ಲಭ್ಯ ಆಗ್ತಾ ಇದೆ? ಒಂದು ಕಡೆ ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆ ಮಾಡೋದಕ್ಕೂ ಕೂಡ ರೆಡಿ ಆಗಿದ್ದಾರೆ. ಖಂಡಿತ ಅಲೀನಶ್ರೀ, ಈಗಾಗಲೇ ಏನು ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ಅಷ್ಟೇ ಮಾಡಾಳ್ ವಿರೂಪಾಕ್ಷಪ್ಪ ಮತ್ತೆ ಅವರ ಮಗ ಪ್ರಶಾಂತ್ ಮಾಡಾಳ್ ಅವರ ಮನೆ ಮತ್ತೆ ಕಚೇರಿಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ದಾಳಿಯ ಆದ ನಂತರ ಅವರ ಮನೆಯಲ್ಲಿ ಸುಮಾರು 8 ಕೋಟಿ 12 ಲಕ್ಷ ಹಣ ಕೂಡ ಸಿಕ್ಕಿತ್ತು. ಆ ಒಂದು ಹಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವು ದಾಖಲಾತಿಗಳನ್ನ ಕೇಳೋದಕ್ಕೆ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಸಜ್ಜಾಗಿರುವಂಥದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಮಾಡಾಳ್ ವಿರೂಪಾಕ್ಷಪ್ಪ ಇಲ್ಲಿಯವರು ಕೂಡ, ಅಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಆದ ನಂತರ ಇಲ್ಲಿಯವರು ಕೂಡ ಎಲ್ಲೂ ಕೂಡ ಪ್ರತ್ಯಕ್ಷ ಆಗಿಲ್ಲ, ಅಂದ್ರೆ ಅಪ್ಸ್ಟ್ಯಾಂಡಿಂಗಲ್ಲಿದ್ದಾರೆ. ಸೊ ಕೇವಲ ಅಂದ್ರೆ ಈಗಾಗಲೇ ಪ್ರಶಾಂತ್ ಮಾಡಾಳ್ ಅಂದ್ರೆ ಅವರ ಮಗ ಪ್ರಶಾಂತ್ ಮಾಡಾಳ್ನ ಈಗಾಗಲೇ ವಶಕ್ಕೆ ತೆಗೆದುಕೊಂಡು ಆತನನ್ನ ಜೇಸಿಗೂ ಕೂಡ ಕಳಿಸಿರುವಂತದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಅವರ ಮನೆಯಲ್ಲಿ ಸಿಕ್ಕಂತಹ 8 ಕೋಟಿ ಹಣ ಏನಿದೆಯೋ ಆ ಒಂದು ಹಣಕ್ಕೆ ಸಂಬಂಧಪಟ್ಟಂತೆ ಹಲವು ದಾಖಲಾತಿಗಳನ್ನ ಈಗ ಕ್ರೋಢೀಕರಿಸಬೇಕಾಗುತ್ತೆ ಮತ್ತೆ ಹಲವು ದಾಖಲಾತಿಗಳನ್ನ ಪಡೆದುಕೊಳ್ಬೇಕಾಗುತ್ತೆ. ಅಂದ್ರೆ ಯಾವ ಆ ಬೇಸ್ ಮೇಲೆ ಇಷ್ಟು ಪ್ರಮಾಣದ ಹಣವನ್ನ ಅವ್ರು ಇಟ್ಕೊಂಡಿದ್ರು ಮನೆಯಲ್ಲಿ ಅನ್ನೋದ್ರ ಬಗ್ಗೆ ಈಗ ವಿಚಾರಣೆ ಮಾಡ್ಬೇಕಾಗಿದೆ. ಸೊ ಈಗಾಗಲೇ ಏನು ಲೋಕಾಯುಕ್ತ ಪೊಲೀಸರು ಸುಮಾರು 50ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಈಗ ರೆಡಿ ಮಾಡ್ಕೊಂಡಿರುವಂಥದ್ದು. ಅಂದ್ರೆ ಯಾವ ಮೂಲದಿಂದ ನಿಮಗೆ ಇಷ್ಟು ಪ್ರಮಾಣದ ಹಣ ಸಿಕ್ತು ಮತ್ತೆ ಯಾವ್ಯಾವ ಟೆಂಡರ್ ಅಲ್ಲಿ ನೀವು ಹಣ ಮಾಡಿದ್ವಿ ಮತ್ತೆ 6 ಕೋಟಿ ಹಣವನ್ನ ಹೇಗೆ ಇಟ್ಕೊಂಡ್ರಿ? ಯಾಕಂದ್ರೆ ಒಬ್ಬ KAS ಅಧಿಕಾರಿ 2 ಕೋಟಿಗಿಂತ ಹೆಚ್ಚಾಗಿ ಹಣವನ್ನ ಇಟ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ 6 ಕೋಟಿಗೂ ಹೆಚ್ಚು ಹಣವನ್ನ ಇಟ್ಕೊಂಡಿದ್ರು ಅಂತಂದ್ರೆ ಅದು ಇಲ್ಲಿಗಲ್ ಅಂದ್ರೆ ಕಾನೂನು ಬಾಹಿರವಾದಂತಹ ಚಟುವಟಿಕೆಗಳಲ್ಲಿ ಅವರು ಇನ್ವಾಲ್ವ್ ಆಗಿರುವಂತಹದ್ದು ಈಗ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂಥದ್ದು. ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ಈಗಾಗಲೇ ಏನಂದ್ರೆ ಲೋಕಾಯುಕ್ತ ಪೊಲೀಸರು ಸುಮಾರು ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಆದ್ರೆ ಮಾಡಾಳ್ ವಿರೂಪಾಕ್ಷಪ್ಪ ಪೊಲೀಸರ ಮುಂದೆ ಹಾಜರಾದ ನಂತರ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುವಂತಹ ಸಾಧ್ಯತೆ ಇದೆ. ಜೊತೆಗೇನಂತಂದ್ರೆ ಅವರ ಮನೆಯಲ್ಲಿ ಸಿಕ್ಕಂತಹ ಹಣ ಮತ್ತೆ ಅವರ ಮನೆಯಲ್ಲಿ ಸಿಕ್ಕಂತಹ ದಾಖಲಾತಿಗಳು, ಅಂದ್ರೆ ಈಗಾಗಲೇ ಏನು ಸುಮಾರು ಬ್ಯಾಂಕ್ಗಳ ಅಕೌಂಟ್ಗಳು ಕೂಡ ಸಿಕ್ಕಿರುವಂಥದ್ದು. ಸೊ ಹಾಗಾಗಿ ಆ ಒಂದು ಅಕೌಂಟ್ಗಳಲ್ಲಿ ಎಷ್ಟೆಷ್ಟು ಹಣ ಇದೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಾರಂಥದ್ದು. ಜೊತೆಗೆ ಇವತ್ತು ಸಂಡೇ ಆಗಿರೋದ್ರಿಂದ ನಾಳೆ ಈಗ ನಾಳೆ ಮಂಡೇ ಆಗಿರೋದ್ರಿಂದ ಸೊ ನಾಳೆಯಿಂದ ಆ ಒಂದು ಬ್ಯಾಂಕ್ನ ಟ್ರಾನ್ಸಾಕ್ಷನ್ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡ್ಬೇಕಾಗುತ್ತೆ. ಯಾಕಂತಂದ್ರೆ ಈಗಾಗಲೇ ಸುಮಾರು ಅವ್ರ ಮನೆಯಲ್ಲಿ ಸಿಕ್ಕಂತಹ ಹಣದ ಏನಿದೆ ಆ ಒಂದು ಹಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಕೂಡ ದಾಖಲೆಯನ್ನು ಕೊಡಲೇಬೇಕಾಗುತ್ತೆ. ಹಾಗಾಗಿ ಯಾವ್ಯಾವ ಟೆಂಡರ್ ಅಲ್ಲಿ ಎಷ್ಟೆಷ್ಟು ಲೂಟಿಯನ್ನು ಹೊಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನ ಲೋಕಾಯುಕ್ತ ಪೊಲೀಸರು ಕಲೆ ಹಾಕುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂತಹದ್ದು.
ಆಲಿನ ಶ್ರೀ ಥ್ಯಾಂಕ್ ಯು ಅಶ್ವಥ್.